subscribe now and press the bell icon. Never miss an update. ನಿಪ್ಪಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪು ಅಂದರೆ ಮೊರಿಂಗಾ ಲೀವ್ಸ್ದು ಕೂಟ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದರದ್ದು ಎರಡು ಮೂರು ರೆಸಿಪಿ ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಈಗ ನೋಡಿ, 1/4 ಕಪ್ಪು ಮುಂಗ್ದಾಲು ನಾನು ಸೋಪ್ ಮಾಡಿಟ್ಟಿದ್ದೀನಿ, ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ 1/5 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ 1/6 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಎಣ್ಣೆ ಹಾಕಿಬಿಟ್ಟು ಆಮೇಲೆ 1/4 ಕಪ್ಪು ನೀರು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಮಾಡಿ ಅದು ಸಾಫ್ಟಾಗಿ. ಈಗ ನೋಡಿ, ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1/4 ಕಪ್ಪು ಫ್ರೆಶ್ ಗ್ರೇಟೆಡ್ ಕೋಕೋನಟ್ ಅಂದರೆ ತೆಂಗಿನಕಾಯಿ ಹಾಕ್ಕೊಳ್ಳಿ ಬೌಲ್, ಬ್ಲೆಂಡರ್ ಬೌಲ್ಗೆ. ಹಾಗೆ 2 ಗ್ರೀನ್ ಚಿಲ್ಲಿ, ಸ್ವಲ್ಪ ಸ್ಪೈಸ್ ಕಮ್ಮಿ ಇರೋದು ಹಾಕ್ಕೊಳ್ಳಿ, ಇದು ಒಂಥರ ನೋಬಲ್ ಡಿಶ್ಯು. ಮತ್ತು 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ಈಗ ನೋಡಿ, ಇದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 5 ಕೋಕೋನಟ್ ಆಯಿಲು, 6 ತುಪ್ಪ, 2 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದು ಕಾಯತ್ಲು, ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ, ಮತ್ತು 1 ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತಿದೆ, ಇದು ಹುರಿತಾ ಇದೆ ಅನ್ಬೇಕಾದ್ರೆ 1 ಟೀಸ್ಪೂನು 1/2 ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದೆಲ್ಲ ಚೆನ್ನಾಗಿ ಹುರಿತಾ ಇದೆ ಅನ್ಬೇಕಾದ್ರೆ ಅದಕ್ಕೆ 1/3 ಕಪ್ಪು ಸಪೂರ ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ಳಿ, 1/3 ಟೀಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ 1/3 ಟೀಸ್ಪೂನೇ ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಮೊದಲು ಬೇಳೆಗೆ ಹಾಕಿದ್ದೀವಲ್ಲ, ಆಮೇಲೆ ನೋಡ್ಕೊಂಡು ಹಾಕೋಬೋದು. ಚೆನ್ನಾಗಿ ಅದನ್ನೆಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಈಗ ಆನಿಯನ್ ಇದೆಯಲ್ಲ, ಅದು ಟ್ರಾನ್ಸ್ಲೂಸೆಂಟ್ ಆಗಿ ಬರಬೇಕು, ಅಷ್ಟೊತ್ತು ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಆಯಿತು, ಚೆನ್ನಾಗಿ ಆಗಿಬಿಡ್ತು. ಹೌದಾ, ಎಲ್ಲ ಲೋ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದೇ ಒಂದು ಬ್ಯಾಡ್ಗಿ ರೆಡ್ ಚಿಲ್ಲಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಅದು ಒಂದು ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಈಗ 1/3 ಕಪ್ಪು ಕಟ್ ಮಾಡಿರೋಂಥ ಟೊಮೆಟೊ ಹಾಕ್ಕೊಳ್ಳಿ. ಅದನ್ನು ಮಶಿ ಆಗೋ ತನಕ ಚೆನ್ನಾಗಿ ಅದರಲ್ಲಿ 2-3 ನಿಮಿಷದ ತನಕ ಚೆನ್ನಾಗಿ ಕಂಬೈನ್ ಆಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಆಯಿತು ನೋಡಿ, ಟೊಮೆಟೊ ಮಶಿ ಆಯಿತು. ಹೌದಾ ನೋಡಿ, ಆಯಿತು. ಈಗ ಅದಕ್ಕೆ ನಾವು ಕಟ್ ಮಾಡ್ಕೊಂಡು ಇಟ್ಟಿದ್ದೀವಲ್ಲ, 2 ಕಪ್ 2-2.5 ಕಪ್ ಇರ್ಬೋದು ಅಷ್ಟು ಮೊರಿಂಗಾ ಅಂದರೆ ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಈಗ ಮಿಕ್ಸ್ ಆಗೋ ತನಕ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ. 1/4 ಕಪ್ ನೀರು ಹಾಕಿ ಈಗ ಮತ್ತೆ ಮಿಕ್ಸ್ ಒಂದು ಕೊಡಿ ಅದಕ್ಕೆ. ಚೆನ್ನಾಗಿ ಮಿಕ್ಸ್ ಆಯಿತಲ್ಲ, ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 3 ನಿಮಿಷದ ತನಕ. ಇದ್ರದ್ದು ಪುಲಾವ್ ಹಾಕಿದ್ದೀನಿ, ಇದ್ರದ್ದು ರೊಟ್ಟಿ ಹಾಕಿದ್ದೀನಿ, ಮತ್ತು ದಾಲ್ ಪಪ್ಪು ಹಾಕಿದ್ದೀನಿ. ಹಾಗೆ ಇದು ನೋಡಿ, ಚೆಕ್ ಆಯ್ತು ನೋಡಿ, ಚೆಕ್ ಮಾಡ್ಕೊಳ್ಳಿ. ಈಗ ಪರ್ಫೆಕ್ಟಾಗಿ ಕುಕ್ ಆಗಿದೆ ನೋಡಿ. ಹೌದಾ, ಇದು ಪೂರ್ತಿ ಕುಕ್ ಆಗಬಾರ್ದು, ಯಾಕಂದರೆ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ರೆ ಬೇಳೆ ಚೆನ್ನಾಗಿ ಸೊಪ್ಪು ಚೆನ್ನಾಗಿ ಟೇಸ್ಟ್ ಮಾಡೋದಿಲ್ಲ. ಒಂಥರ 1/4 ಕುಕ್ ಆದ್ರೂ ಸಾಕು. ಇವಾಗ ಬೇಳೆ ಎಲ್ಲ ಹಾಕ್ತೀವಲ್ಲ, ಇವಾಗ ಬೇಳೆ ಹಾಕ್ಕೊಳ್ಳಿ ಕುಕ್ ಮಾಡಿರೋದು ಮೂಂಗ್ ದಾಲು. ಅದೆಲ್ಲ ಹಾಕಿ ಮತ್ತು ಅದನ್ನು ಕುದಿಸ್ಬೇಕಾದ್ರೆ ಅದು ಕರೆಕ್ಟಾಗಿ ರೈಟಾಗಿ ಕುಕ್ ಆಗಿ ಬಂದುಬಿಡುತ್ತೆ. ಈಗ ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಎಲ್ಲ ಒಟ್ಟಿಗೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಂಬೈನ್ ಆಗಿತ್ತು. ಈಗ ಅದ್ರದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡಿ. ಮತ್ತೆ ಈಗ ನಾವು ನೋಡಿ, ಮಿಕ್ಸಿ ಬಾಯ್ಲ್ ಆಗ್ತಾಯಿದೆ. ಹೌದಾ, ಈಗ ನಾವು ರುಬ್ಬಿಟ್ಟಿದ ಮಸಾಲೆನ ಹಾಕ್ಕೊಳ್ಳೋಣ, ಹಾಕ್ಕೊಳ್ಳಿ ಅದಕ್ಕೀಗ. ಮತ್ತು ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ. ಅಡ್ಜಸ್ಟ್ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ, ಯಾಕಂದರೆ ಇವಾಗ ನೀರು ಹಾಕಿದ್ದೆ, ಯಾಕಂದರೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆ 2 ನಿಮಿಷದ ತನಕ ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ, ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಈಗ ನೋಡಿ, ಮಿಕ್ಸ್ಚರ್ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ, ಬಾಯ್ಲ್ ಆಗ್ತಾ ಇದೆ ನೋಡಿ ಮಿಕ್ಸ್. ಹೌದಾ, ಈಗ ಸಾಲ್ಟ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ. ಈಗ ನೋಡಿ, ರೆಡಿ ಆಯಿತು ನಿಮಗೆ ಯಮ್ಮಿ ಮೊರಿಂಗಾ ಲೀವ್ಸ್ ಕೂಟು, ಅಂದರೆ ನುಗ್ಗೆ ಸೊಪ್ಪಿನ ಕೂಟು ರೆಡಿ ಆಯಿತು. ಈ ಪ್ಯಾಂಡಮಿಕ್ ಟೈಮಲ್ಲಿ ನುಗ್ಗೆ ಸೊಪ್ಪು ಇಮ್ಯುನಿಟಿ ಬೂಸ್ಟ್ರು ತುಂಬ ಒಳ್ಳೆಯದು. ತಿಂದರೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.